ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ ಬಿ ಪ್ರಿಯತಮೆ ಎರಡು ವರ್ಷದಿಂದ ಕಾಲು ಸ್ವಾಧೀನವನ್ನು ಕಳ್ಕೊಂಡ್ರು ಕೂಡ ಕೈ ಬಿಡದ ಪ್ರಿಯತಮ ಇದೊಂಥರ ಗ್ರೇಟ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು ಹೇಳ್ತೀನಿ ಇದ್ರ ಬಗ್ಗೆ ಹೇಳದ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ ವಿಸಿಟ್ ಮಾಡಿರ್ತಿರೋ ಅಂತ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಒಂದು ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ತಿಳಿಸಿ ಮೊದಲನೇದಾಗಿ ಏನಪ್ಪ ಇದು ಒಂದು ಗ್ರೇಟ್ ಲವ್ ಸ್ಟೋರಿ ಚಿಕ್ಕಮಂಗ್ಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಮನು ಮತ್ತೆ ಸ್ವಪ್ನ ಅಂತ ಹೇಳಿ ಕಳೆದ ಆರು ವರ್ಷದಿಂದನೂ ಕೂಡ ಪ್ರೀತಿಯನ್ನ ಮಾಡ್ತಿರ್ತಾರೆ ಪ್ರೀತಿ ಹುಟ್ಟುವಾಗ ಸ್ವಪ್ನ ಅನ್ನೋರು ಹತ್ತನೇ ತರಗತಿಯನ್ನ ಓದ್ತಿರ್ತಾರೆ ಸೊ ಇದಾದ ನಂತರ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನ ಮುಗಿಸ್ತಾರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನ ಮುಗಿದ ನಂತರ ಟೈಪಿಂಗ್ ಕ್ಲಾಸ್ಗೆ ಅಂತ ಹೇಳಿ ಹೋಗ್ತಿರ್ತಾರೆ ಆ ಸಮಯದಲ್ಲಿ ತಲೆ ತಿರುವು ಬಂದು ಕೆಳಗಡೆ ಬಿದೋಗ್ತಾರೆ ಮೇಲೆ ಗೊತ್ತಾಗತ್ತೆ ಎರಡು ಕಾಲದ ಕಾಲುಗಳ ಸ್ವಾಧೀನ ಹೊರಟೋಗಿದೆ ಅಂತ ಹೇಳಿ ನಿಜವಾಗ್ಲೂ ಒಂದು ಬೇಸರದ ವಿಷಯ ಯಾಕೆಂದ್ರೆ ಇವಾಗ ಚೆನ್ನಾಗಿದ್ದವರು ಪಟ್ ಅಂತ ಹೇಳಿ ಒಂದು ಐದು ಸೆಕೆಂಡಿಗೆ ನಮ್ಮ ದೇಹದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳಿ ಗೊತ್ತಾಗತ್ತೆ ಇದನ್ನೆಲ್ಲ ನೋಡಿದ್ರೆ ನಮಗೆ ಆದ್ರೆ ಮನು ಕತೆ ಏನಾಗ್ಬೇಕು ಪಾಪ ಮನು ತುಂಬಾ ಒಂಥರ ಟ್ರೂಲಿಯಾಗಿ ಲವ್ ಮಾಡ್ತಿರ್ತಾನೆ ಸೊ ಹೀಗಿದ್ದಾಗ ಮನು ತಲೆಗೆ ಬರ್ತಕ್ಕಂಥದ್ದು ಒಂದೇ ಒಂದು ತಾಟು ಏನು ಅಂದ್ರೆ ಇವಳಿಗೆ ಏನಾದರೂ ಆಗಲಿ ನಾನು ಇವಳನ್ನ ಮದುವೆ ಆಗಿ ಆಗ್ತೀನಿ ಯಾಕೆಂದ್ರೆ ಮುಂಚೆ ಏನೋ ಚೆನ್ನಾಗಿದ್ದಾಗ ಲವ್ ಮಾಡ್ಬಿಟ್ಟು ಈಗೇನು ಎರಡು ಕಾಲುಗಳ ಸ್ವಾಧೀನ ಹೊರಟೋಗಿದೆ ಅಂತ ಹೇಳಿ ಬಿಟ್ಟರೆ ನಾನು ಮೋಸ ಆಗುತ್ತೆ ಅವಳಿಗೆ ಅಂತ ಹೇಳಿ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಸ್ವಪ್ನಗೆ ಹೋಗಿ ಹೇಳ್ತಾನೆ ಅದರ ಸ್ವಪ್ನವ್ರ ಒಂದು ಮಾತು ಹೇಳ್ತಾರೆ ಇವಾಗ ನಾನು ಮುಂಚೆ ಏನೋ ಕೆಲಸ ಮಾಡ್ಬೋದಾಗಿತ್ತು ಚೆನ್ನಾಗಿದ್ದೆ ಎರಡು ಕಾಲುಗಳು ಕೂಡ ಚೆನ್ನಾಗಿತ್ತು ಈಗ ಈಗೇನಾಗಿದೆ ಅಂದ್ರೆ ನನಗೆ ಎರಡು ಕಾಲುಗಳ ಸ್ವಾಧೀನ ಹೊರಟೋಗಿದೆ ಮೊದಲೇ ನಿಮ್ಮ ಮನೇಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಹಣಕಾಸಿನ ಸಮಸ್ಯೆ ಇದೆ ಎಷ್ಟೋ ಸಾಲ ಇದೆ ಆಮೇಲೆ ನಾನು ಬಂದ್ರೆ ಆಮೇಲೆ ನನ್ನನ್ನು ನೀವು ತುಂಬಾ ತಲೆ ಮೇಲೆ ಹಾಕೋಬೇಕಾಗತ್ತೆ ಜೊತೆಗೆ ನಿಮಗೆ ಇನ್ನೂ ಕೂಡ ಸಾಲ ಜಾಸ್ತಿ ಆಗತ್ತೆ ಅಂತ ಹೇಳಿ ಸ್ವಪ್ನವ್ರು ಹೇಳ್ತಾರೆ ಅದಕ್ಕೆ ಮನು ಹೇಳ್ತಾನೆ ನಮ್ಮಮ್ಮನೂ ಕೂಡ ಹೂ ಹೊಂದಿದ್ದಾರೆ ನೀನ್ ಬರೋದಾದ್ರೆ ನಾನ್ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೂ ಕೂಡ ನಮ್ಮ ಅಮ್ಮನಾದರೂ ಅಮ್ಮನಾದ್ರೂ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿ ಸಾಮೂಹಿಕ ವಿವಾಹದ ವೇಳೆ ವೀಲ್ ಚೇರ್ ಮೇಲೆ ಕೂರ್ಸಿ ತಾಳಿಯನ್ನ ಕಟ್ಟಿ ವೀಲ್ ಚೇರ್ ತನ್ನ ಮನೆಗೆ ಕರ್ಕೊಂಡು ಬಂದಿದ್ದಾನೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಗ್ರೇಟ್ ಲವ್ ಸ್ಟೋರಿನೇ ಇದು ನಿಜಕ್ಕೂ ಗ್ರೇಟ್ ಲವ್ ಸ್ಟೋರಿನೇ ಇದು ಯಾಕೆಂದ್ರೆ ಈ ಜನರೇಷನ್ ಅಲ್ಲಿ ಇಂತಹ ಒಂದು ಟ್ರೂ ಲವ್ ಸ್ಟೋರಿಯನ್ನ ನೋಡ್ತಾ ಇದೀವಿ ಅಂದ್ರೆ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ಯಾಕೆಂದ್ರೆ ಈ ಜನ್ರೇಷನ್ ಗೊತ್ತು ಲವ್ ಅನ್ನ ಒಂದು ಹೊರಡಿಗ್ ಅರ್ಥ ಹೇಗೆ ಹೇಗಾಗ್ಬಿಟ್ಟಿದೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ಹೇಳಿದೆ ಈಗ ಆ ಮನು ಅನ್ನೋರು ಜೊತೆಗೆ ಆ ಸ್ವಪ್ನ ಅನ್ನೋರು ಏನು ಮಾತಾಡ್ತಾರೆ ಅಂತ ಹೇಳಿ ನೋಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಬೇಕಾದ್ರೆ ಲವ್ ಮಾಡಕ್ ಸ್ಟಾರ್ಟ್ ಆಗಿದ್ದು ಇವತ್ತಿಗೆ ಆರು ವರ್ಷ ಕಂಪ್ಲೀಟ್ ನಾಳೆಗೆ ಏಳನೇ ಆರು ವರ್ಷ ಬರ್ತಿಯಾಗಿ ಏಳನೇ ವರ್ಷ ನನ್ನ ಲೈಫ್ ಹಿಂಗಾಯ್ತು ಅಂದ್ರೆ ನನಗೆ ನಂಬಿಕೆ ಇತ್ತು ನನ್ನ ಬಿಡಲ್ಲ ಅಂತ ಅಂದ್ರೆ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ದ ನನ್ನ ಲೈಫ್ ಹಿಂಗಾಯ್ತು ನನ್ನಿಂದ ಅವನಿಗೂ ಪ್ರಾಬ್ಲಮ್ ಅವ್ರ ಮನೆಯವ್ರಿಗೂ ಪ್ರಾಬ್ಲಮ್ ಅಪ್ಪ ಅಮ್ಮನಿಗೂ ಕಷ್ಟ ಫಸ್ಟ್ ಕಷ್ಟ ಇದೆ ತುಂಬಾ ಸಾಲ ನನ್ನಿಂದಾಗಿ ಅವ್ರಿಗೂ ನೋವು ಆಗುತ್ತೆ ನನಿಗೋಸ್ಕರನೇ ಸಾಲ ಮಾಡ್ಬೇಕಲ್ಲ ನನ್ನಿಂದ ಅವ್ರ ಲೈಫೇ ಹಾಳಾಗುತ್ತೆ ಏನಕ್ಕೆ ಜೀವನ ಬೇಡ ಏನಾದ್ರೂ ಮಾಡ್ಕೊಳ್ಳೋಣ ಏನಕ್ಕೆ ನಮ್ಮಂತವ್ರು ಬದುಕಬೇಕು ಅನ್ನಂಗಾಯ್ತು ಆಮೇಲೆ ಇವ್ನ ಎಲ್ ಏನಾದ್ರು ಅಂತನ ಭಯನೂ ಇತ್ತು ಆಮೇಲೆ ಆಸ್ಪತ್ರೆಗೆ ಅಂತ ಹೋದ್ವಿ ಬಂದ್ಮೇಲೆ ಇವ್ನ ಒಂದೇ ಮಾತಂದ ನೋಡು ಇವಾಗ ನಾನು ಅವಾಗ ಹೆಂಗಿದೀನಿ ಇವಾಗ್ಲೂ ಹಂಗೆ ಇರ್ತೀನಿ ಕಾಲ್ ಹಿಂಗಾಯ್ತು ಅಂತ ಬಿಟ್ಟೋಗದೆಲ್ಲ ನಾ ಮಾಡಲ್ಲ ಲೈಫ್ ಲಾಂಗ್ ನನ್ನ ಜೀವ ಇರೋ ತನಕ ನಾನ್ ನಿನ್ ಜೊತೆ ಇರ್ತೀನಿ ಯಾವ್ದಕ್ಕೂ ಎದುರ್ಕೋಬೇಡ ಅಂದ ಅವಾಗ ಸ್ವಲ್ಪ ಧೈರ್ಯ ಬಂತು ನೀನ್ ಮತ್ತೆ ಅಯ್ಯೋ ನನ್ನ ಲೈಫ್ ಹಿಂಗಾಯ್ತು ಅಂತ ಸಹಾಯ ತೀರ್ಮಾನ ಎಲ್ಲ ತಗೋಬೇಡ ಅಂತ ಅವ್ನು ಹೇಳಿದ್ದ ಹ ಸರಿ ಅಂದಿದ್ದ ಮತ್ತೇನು ಅಂದ್ರೆ ಕೊರೀತಿತ್ತು ಸೇ ನನ್ ಲೈಫ್ ಹಿಂಗೆ ನನ್ ಲೈಫ್ ಹಿಂಗೆ ಅಂತ ಆಗಿತ್ತು ಆಮೇಲೆ ಅವನು ಪ್ರಪಂಚದಲ್ಲಿ ಎಂತೆಂತವ್ರೇ ಇದಾರೆ ನೀನ್ ಯಾಕೆ ಹಿಂಗ ಮಾಡ್ತೀಯಾ ಇವತ್ತೆಲ್ಲ ನಾಳೆ ಸರಿ ಆಗುತ್ತೆ ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡೋಣ ಅಂತ ತುಂಬಾ ಕಡೆ ಅವನು ಹೆಲ್ಪ್ ಮಾಡ್ತಿದ್ದ ಅಲ್ಲಿ ಕರ್ಕೊಂಡೋಗೋದು ಇಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಎಲ್ಲ ಬರೋದು ಎಲ್ಲ ಮಾಡ್ತಾ ಇದ್ದ ಹೋಗ್ತಾ ಇದ್ರು ಆಮೇಲೆನು ಸರಿಯಾಗಿಲ್ಲ ತುಂಬಾ ದುಡ್ಡೆಲ್ಲ ಖರ್ಚು ಮಾಡಿದ್ವಿ ಪ್ರಯೋಜನ ಇಲ್ಲ ಆಮೇಲೆ ಒಬ್ಬೊಬ್ರು ಅಂದ್ರು ಅದು ಮೂಳೆ ರೋಗ ಅಂತ ಧೈರ್ಯ ಕೊಟ್ಟ ನಾನು ನಾನು ಮದುವೆ ಆಗ್ತೀನಿ ಯಾವ ಕಾರಣಕ್ಕೂ ನಾನು ಇರೋ ಎದ್ಕೋಬೇಡ ಎದುರ್ಕೋಬೇಡ ಎದುರ್ಕೋಬೇಡ ನನ್ನ ಮಗಳು ಬೇರೆ ನೀನು ಬೇರೆ ಅಲ್ಲ ನನ್ನ ಮಗ ಇಷ್ಟಪಟ್ಟಿದ್ದಾನೆ ಅವ್ನು ಇಷ್ಟಪಟ್ಟು ಕರ್ಕೊ ಬಂದ್ಮೇಲೆ ಅವ್ ನೋಡಿಲ್ಲಂದ್ರು ನನ್ನ ನೋಡೋ ಜವಾಬ್ದಾರಿ ನಂದು ನಾನು ನೋಡೇ ನೋಡ್ತೀನಿ ನೀನು ಎದುರ್ಕೋಬೇಡ ಅಂತ ಅವ್ರ ಅಮ್ಮನೂ ಧೈರ್ಯ ಕೊಟ್ರು ಅವಾಗ ನನಗೂ ಖುಷಿ ಆಯ್ತು ಏಳನೇ ವರ್ಷ ಕಂಪ್ಲೀಟ್ ಆಯ್ತು ಎರಡು ಕಾಲಿದಾಗಿ ಈಗ ಇತ್ತೀಚೆಗೆ ಎರಡು ವರ್ಷ ಆಗ್ತಾ ಬಂತು ಆ ಥರ ಆಗಿ ಆಮೇಲೆ ನಾನೇ ಎಲ್ಲ ಧೈರ್ಯ ಕೊಟ್ಟೆ ಈ ಥರ ಎಲ್ಲ ನಿನ್ನ ಲೈಫ್ ಹಿಂಗೆ ಹಾಳಾಗಿದೆ ಈ ಥರ ಆಯಿತು ಅಂತ ಏನೂ ಬೇಜಾರು ಮಾಡ್ಕೋಬೇಡ ನಾನು ಇದ್ದೀನಿ ನಿನ್ನ ಜೊತೆ ಏನೇ ಆದರೂ ನೀನು ನಾನು ಲವ್ ಮಾಡಿದ್ದೀನಿ ಕೈ ಬಿಡೋಲ್ಲ ಯಾವತ್ತೂ ನಿನ್ನೇ ಮದುವೆ ಆಗ್ತೀನಿ ಅದೆಷ್ಟು ವರ್ಷ ಆದರೂ ಪರವಾಗಿಲ್ಲ ಅಂತ ನಾನು ಹುಡುಗಿ ಧೈರ್ಯ ಕೊಟ್ಟೆ ಅದೇ ಈಗ ಅದೇ ಬೇರೆಯವ್ರು ಲವ್ ಮಾಡೋದು ತಮ್ಮ ಯಾವುದೇ ಹುಡುಗಿರಿಗೆ ಏನು ಆಗದ ಆಗದ ರೀತಿಯಲ್ಲಿ ಆದ್ರೂ ಅವ್ರನ್ನ ಮೋಸ ಮಾಡಬಾರ್ದು ಅಂತ ನನ್ನ ಒಂದು ಭಾವನೆ ಇತ್ತು ಅದನ್ನು ನಾನು ಅವಳಿಗೆ ಅದನ್ನ ನಮ್ಮ ನಂಬಿಕೆಯಿಂದ ನಾನು ಉಳಿಸ್ಕೊಂಡಿದ್ದೀನಿ ಅದೇ ಬೇರೆಯವ್ರಿಗೆ ಯಾರಿಗೂ ಆ ಥರ ಹುಡುಗಿಯರಿಗೆ ಮೋಸ ಆಗಬಾರ್ದು ಗ್ಲೌ ಮಾಡಿ ತನ್ನ ಕಾಲ ಕೈಯ್ಯೋ ಏನೋ ಆದ್ರೂ ಅವ್ರನ್ನೇ ಮದುವೆ ಆಗ್ತೀನಿ ಇಷ್ಟಪಡ್ತೀನಿ ಅನ್ನೋ ಥರ ಇರಬೇಕು ಮನೆಯವರು ಅದೇ ಹೇಳಿದರು ನೀನು ಹೇಳಿ ನಾನು ಅಮ್ಮ ಅದೇ ಹೇಳಿದರು ಮನೆಯಲ್ಲೂ ನೀನು ಹೇಗೆ ಹೇಳ್ತೀನಿ ಹಾಗೆ ನನ್ನ ನನ್ನ ಮಗಳ ಥರ ನಾನು ನೋಡ್ತೀನಿ ನೀನು ನೋಡಿಲ್ಲ ಅಂದರೂ ಪರವಾಗಿಲ್ಲ ನಾನು ನೋಡ್ತೀನಿ ಅಂತಲೂ ಹೇಳಿದ್ದಾರೆ